ರಾಜ್ಯಾದ್ಯಂತ ಮುಂದುವರೆದಿದೆ ಭ್ರಷ್ಟರ ಬೇಟೆ. ಬೆಳ್ಳಂ ಬೆಳಗ್ಗೆ ಬರೋಬ್ಬರಿ 25 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲ ದಾಳಿ ಮಾಡಿದ್ದಾರೆ, ಯಾವೆಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು? ರಾಜ್ಯಾದ್ಯಂತ ಮುಂದುವರೆದಿದೆ ಭ್ರಷ್ಟರ ಬೇಟೆ. ಬೆಳ್ಳಂ ಬೆಳಗ್ಗೆ 25 ಕಡೆ ಲೋಕಾಯುಕ್ತ ದಾಳಿ ಆಗಿದೆ. ಭ್ರಷ್ಟರ ಮನೆಯನ್ನ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು, ಮಂಗಳೂರಲ್ಲಿ ದಾಳಿಯಾಗಿದೆ. ನಾಲ್ವರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. 25 ಕಡೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು, ಮಂಗಳೂರಲ್ಲಿ ದಾಳಿಯಾಗಿದೆ. ಒಟ್ಟು 4 ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೃಷ್ಣವೇಣಿ, ಮಹೇಶ್, ತಿಪ್ಪೇಸ್ವಾಮಿ ಹಾಗೆ ಮೋಹನ್ ಮನೆ ಮೇಲೆ ದಾಳಿಯಾಗಿದೆ. ಗಣಿ ಇಲಾಖೆ ಅಧಿಕಾರಿ ಕೃಷ್ಣವೇಣಿ ನಿವಾಸ, ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರ ನಿವಾಸ, ಹಾಗೆ ನಗರಾಭಿವೃದ್ಧಿ ನಿರ್ದೇಶಕ ತಿಪ್ಪೇಸ್ವಾಮಿ ನಿವಾಸ, ಅಬಕಾರಿ ಇಲಾಖೆ SP ಮೋಹನ್ಗೆ ಸಹ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಭ್ರಷ್ಟರ ಮನೆಗಳನ್ನ ಇಂಚಿಂಚು ಈಗ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಇವತ್ತು ರಾಜ್ಯಾದ್ಯಂತ ಶಾಕ್ ಕೊಟ್ಟಿದೆ. ಎಲ್ಲೆಲ್ಲ ಹಾಗಾದ್ರೆ ದಾಳಿ ಆಗಿದೆ, ಯಾವೆಲ್ಲ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ, ಏನೆಲ್ಲ ಸಿಕ್ಕಿದೆ ಚೇತನ್? ಪ್ರಗತಿ ಅಂದರೆ, ಇವತ್ತು ಬೆಳ್ಳಂ ಬೆಳಗ್ಗೆ ರಾಜ್ಯಾದ್ಯಂತ ಒಂದು ಲೋಕಾಯುಕ್ತ ರೇಡ್ ಆಗಿರುವಂಥದ್ದು. ಚಿಕ್ಕಬಳ್ಳಾಪುರ ಇರ್ಬೋದು, ಮಂಡ್ಯ ಮತ್ತು ಬೆಂಗಳೂರಿನ ಹಲವು ಕಡೆ ಒಂದು ರೇಡ್ ಆಗಿದೆ. ನಾನು ಇದೀಗ ಬನಶಂಕರಿಯಲ್ಲಿರುವಂಥದ್ದು. ಇಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ಏನಿದೆ ಅವರ ಒಂದು ನಿವಾಸದ ಮೇಲೂ ಕೂಡ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಒಂದು ರೇಡ್ ಆಗಿತ್ತು. ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ನಾನು ಬನಶಂಕರಿಯ ಏನು ತಿಪ್ಪೇಸ್ವಾಮಿ ಅವರ ನಿವಾಸದ ಬಳಿ ಇರುವಂಥದ್ದು. ಇಲ್ಲಿ ರೇಡ್ ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಅಧಿಕಾರಿಗಳು ಕಂಟಿನ್ಯೂ ಮಾಡ್ತಿರುವಂಥದ್ದು. ಅಂದರೆ ಇಡೀ ಒಂದು ಇದು ಕೇವಲ ತಿಪ್ಪೇಸ್ವಾಮಿ ನಿವಾಸ ಮಾತ್ರ ಅಲ್ಲ, ಕಾವೇರಿ ನಿಗಮದ ಅಧಿಕಾರಿಗಳ ವಿರುದ್ಧವೂ ಕೂಡ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು. ಸಾಕಷ್ಟು ಒಂದು ಇವರ ವಿರುದ್ಧ ನಗರಾಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ವಿರುದ್ಧ ಹಲವಾರು ಒಂದು ಕಂಪ್ಲೇಂಟ್ಸ್ಗಳು ಬರ್ತಾ ಇತ್ತು, ಪದೇ ಪದೇ ಒಂದು ಸಾಕಷ್ಟು ಒಂದು ದೂರುಗಳು ಬರ್ತಾ ಇತ್ತು. ಇದೇ ಒಂದು ಕಾರಣಕ್ಕೆ ಇದೀಗ ರೇಡನ್ನು ಮಾಡಲಾಗಿರುವಂಥದ್ದು. ರೇಡನ್ನು ಮಾಡಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ಇಲ್ಲಿ ತೊಡಗಿರುವಂಥದ್ದು. ಮತ್ತು ಅಬಕಾರಿ ಇಲಾಖೆಯ ಮೋಹನ್ ನಿವಾಸ ಮತ್ತು ಕಾವೇರಿ ನಿಗಮದ ಏನು MD ಆಗಿರುವಂತಹ ಮಹೇಶ್ ನಿವಾಸ ಮತ್ತು ಅಬಕಾರಿ ಇಲಾಖೆಯ ಮೋಹನ್ನು ಮತ್ತು ಕೃಷ್ಣವೇಣಿ ಅಂದರೆ ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರೆಲ್ಲರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಯಲಹಂಕ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕನಕಪುರ ರಸ್ತೆಯ ವಾಜ್ರಳ್ಳಿ ಇರ್ಬೋದು, ಬನಶಂಕರಿ ನಿವಾಸ ಇರ್ಬೋದು ಮತ್ತು ಮಂಡ್ಯ, ಒಟ್ಟು 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ 25 ಅಧಿಕಾರಿಗಳ ತಂಡದಿಂದ ಒಂದು ರೇಡ್ ಆಗಿರುವಂಥದ್ದು. ಒಟ್ಟು 25 ಕಡೆ ಅಂದರೆ ಈ ಒಂದು 4 ಅಧಿಕಾರಿಗಳ ವಿರುದ್ಧವೇ 25 ಕಡೆ ರೇಡ್ ಆಗಿರುವಂಥದ್ದು. ಕಚೇರಿ ಇರ್ಬೋದು, ಅವ್ರ ಮನೆ ಇರ್ಬೋದು, ಅವ್ರ ಇಂಟ್ರೆಸ್ಟರ್ ಮನೆ ಇರ್ಬೋದು, ಹೀಗೆ ಹಲವು ಕಡೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ರೇಡನ್ನು ಮಾಡಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಇವರು. ಈ 4 ಅಧಿಕಾರಿಗಳ ವಿರುದ್ಧ ಪದೇ ಪದೇ ದೂರುಗಳು ಕೇಳಿ ಬರ್ತಿತ್ತು, ಮತ್ತು ಆದಾಯವನ್ನು ಮೀರಿದಂತಹ ಒಂದು ಆಸ್ತಿಗಳಿಕೆ ಆರೋಪವೂ ಕೂಡ ಇವರ ವಿರುದ್ಧ ಕೇಳಿಬಂದಿತ್ತು. ಹೀಗಾಗಿ ಹಲವು ದಿನಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯಲ್ಲಿ ಮುಂದುವರೆದಿರುವಂಥದ್ದು. ಸಾಕಷ್ಟು ದಾಖಲೆಗಳಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಪೊಲೀಸರು ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಪರಿಶೀಲನೆಯಲ್ಲಿ ಅಂದರೆ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಕೃಷ್ಣವೇಣಿ ನಿವಾಸ ಮತ್ತು ತಿಪ್ಪೇಸ್ವಾಮಿ ನಿವಾಸ, ಮಹೇಶು, ಮೋಹನ್, ಒಟ್ಟು 4 ಅಧಿಕಾರಿಗಳ ಒಂದು ಎಲ್ಲವನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಏನೇನು ಸಿಗುತ್ತೆ ಇವರ ಮನೆಯಲ್ಲಿ ಅನ್ನೋದನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇಂಚಿಂಚು ಒಂದು ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಇವತ್ತಿನ ಒಂದು ಲೋಕಾಯುಕ್ತ ರೇಡ್ ಏನಿದೆ, ಇಡೀ 4 ಭ್ರಷ್ಟರಿಗೆ ಒಂದು ಬಿಸಿ ಮುಟ್ಟಿಸಿರುವಂಥದ್ದು. ಕೇವಲ 4 ಅಧಿಕಾರಿಗಳಾಗಿದ್ದರೂ ಕೂಡ ಅವರ ಒಂದು ರಿಲೇಟೆಡ್ 25 ಕಡೆ ಇವತ್ತು ರೇಡ್ ಆಗಿರುವಂಥದ್ದು. ಎಲ್ಲ ಕಡೆಯೂ ಕೂಡ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಸಾಕಷ್ಟು ಒಂದು ದಾಖಲೆಗಳು, ಡಾಕ್ಯುಮೆಂಟ್ಸು, ಸಾಕಷ್ಟು ವಸ್ತುಗಳನ್ನು ಕೂಡ ಇಲ್ಲಿ ಜಪ್ತಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಪ್ರಗತಿ ಚೇತನ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.